ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ನುಗ್ಗೆಕಾಯ್ದು ಪಲ್ಯ ಮಾಡೋಣ. ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಒಂದು ಪಲ್ಯದ ಪುಡಿ ಹಾಕಿಬಿಟ್ಟು ನುಗ್ಗೆಕಾಯಿ ಪಲ್ಯ ಮಾಡ್ತಾ ಇದ್ದೇವೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡುವ. ನುಗ್ಗೆಕಾಯಿ ಪಲ್ಯ ಮಾಡಲಿಕ್ಕೆ ನಾವಿಲ್ಲಿ ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಿ, ಒಂದು ಕಾಲು ಭಾಗ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀವಿ, ಹಾಗೆ ಒಂದು ಸಣ್ಣ ಪೀಸು ಹುಣಸೆ ಹುಳಿ, ಹಾಗೆ ಒಂದು ಸ್ವಲ್ಪ ಬೆಲ್ಲ ಸಣ್ಣ ಪೀಸು, ಒಂದು ಎರಡು ಟೇಬಲ್ ಸ್ಪೂನು ಪಲ್ಯದ ಪುಡಿ ತೊಗೊಂಡಿದ್ದೀವಿ. ಹಾಗೆ ಒಂದು 5-6 ಎರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀವಿ, ಒಂದು 2 ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಹಾಗೆ ಒಂದು 2-3 ಚಮಚ ಕೊಬ್ಬರಿ ಎಣ್ಣೆ, ಹಾಗೆ ಚಿಟಿಕೆ ಇಂಗು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀವಿ. ಬನ್ನಿ ಸ್ನೇಹಿತರೆ, ಈಗ ನುಗ್ಗೆಕಾಯಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನುಗ್ಗೆಕಾಯಿ ಪಲ್ಯ ಮಾಡಲಿಕ್ಕೆ ನಾವು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ. ಕೊಬ್ಬರಿಣ್ಣೆ ಹಾಕ್ಕೊಳ್ಳೋಣ, ಒಂದು 3 ಚಮಚ ಕೊಬ್ಬರಿಣ್ಣೆ ಇದೆ. ಸಾಸಿವೆ ಹಾಕ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಕೆಂಪು ಕರೆದವರಿಗೆ ಕೊಟ್ಕೊಡೋಣ ಸ್ನೇಹಿತರೆ, ಕರಿಬೇವು ಸೊಪ್ಪು ಹಾಕೊಳ್ಳೋಣ, ಮತ್ತೆ ಸ್ವಲ್ಪ ಈಗಿನ ಪುಡಿ ಕೂಡ ಹಾಕೊಳ್ಳೋಣ ಸ್ನೇಹಿತರೆ. ಇದು ಕೆಂಪಾಗಿದೆ, ಈಗ ನಾವು ಕಟ್ ಮಾಡಿ ಇಟ್ಕೊಂಡು ಅಂತ ಹಾಕೊಳ್ಳೋಣ. ಚೆನ್ನಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನುಗ್ಗೆಕಾಯಿ ಚೆನ್ನಾಗಿ ಮಿಕ್ಸ್ ಆಗಿದೆ, ಮಸಾಲೆ ಉಪ್ಪು ಎಲ್ಲ ಹುಳಿ ಎಲ್ಲ ಹಾಕಿಬಿಟ್ಟಿದ್ದೀವಲ್ಲ, ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 5-10 ನಿಮಿಷ ಬೇಯಿಸ್ಕೊಂಡಿದ್ರೆ ನುಗ್ಗೆಕಾಯಿ ಪಲ್ಯ ಚೆನ್ನಾಗಿ ರೆಡಿ ಆಗಿರುತ್ತೆ. ನುಗ್ಗೆಕಾಯಿ ತುಂಬ ಎಲ್ರಿಗೂ ಇಷ್ಟನೇ, ಅದು ಈ ಥರ ಪಲ್ಯ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೀರಾಕೊಳ್ಳೋಣ, ಸ್ವಲ್ಪ ಬೇಯಬೇಕದು. ಲಿಡ್ ಹಾಕಿ ಸ್ವಲ್ಪ ಸಣ್ಣ ಉರಿಲಿಟ್ಟರೆ ಅಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ಸ್ನೇಹಿತರೆ. ಅಲ್ಲಿ ಆಲ್ಮೋಸ್ಟ್ ರೆಡಿ ಆಗ್ತದೆ ಸ್ನೇಹಿತರೆ. ಇನ್ನು ಸ್ವಲ್ಪ ಹೊತ್ತು ಬೆಂದರೆ ಸ್ವಲ್ಪ ಒಂದು 2-3 ಬಂದರೆ ಸಾಕು, ರೆಡಿ ಆಗುತ್ತೆ ಪಲ್ಯ ಪುಡಿ. ಹಾಕಿದ್ರಿಂದ ಚಂದ ಪರಿಮಳ ಕೂಡ ಬರ್ತಾ ಇದೆ ಮನೆಯಲ್ಲಿ ತಯಾರಿಸುವಂಥ ಪಲ್ಯ ಪುಡಿ. ಈ ಥರ ನುಗ್ಗೆಕಾಯಿಗೆ ಈ ಥರ ಪುಡಿ ಹಾಕಿ ಪಲ್ಯ ಮಾಡಿದರೆ ಭಾಳ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. 1-2 ಬೇಯಿಸ್ಕೊಂಡು ಡಿಶ್ ಪಲ್ಯ ರೆಡಿ ಆಯಿತು ಸ್ನೇಹಿತರೆ. ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಬಿಟ್ಟಿದೆ, ಚೆನ್ನಾಗಿ ಬೆಂದಿದೆ ಕೂಡ.
ನುಗ್ಗೆಕಾಯಿ ಪಲ್ಯ ರೆಡಿ ಆಯಿತು ಸ್ನೇಹಿತರೆ. ತುಂಬ ಟೇಸ್ಟಾಗಿರುತ್ತೆ ಈ ರೀತಿ ಪಲ್ಯದ ಪುಡಿ ಹಾಕಿ ಮಾಡಿದರೆ. ನೀವು ಒಮ್ಮೆ ಮನೇಲಿ ಮಾಡಿಕೊಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.